Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಉಚ್ಚೆಳ್ಳು ಅಥವಾ ಗುರೆಳ್ಳು ಚಟ್ನಿ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನಿಜರ್ ಸೀಡ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. 2/3 ಕಪ್ಪು ಗುರೆಳ್ಳನ್ನ ಒಂದು ಇದಕ್ಕೆ ಪ್ಯಾನಿಗೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡಿ ಅದಕ್ಕೇನು ಹಾಕಲಿಕ್ಕಿಲ್ಲ, ಅದಕ್ಕೊಂಥರ ಚೆನ್ನಾಗಿ ನಟ್ಟಿ ಫ್ಲೇವರ್ ಬರುತ್ತೆ ಅಲ್ಲಿ ತನಕ ಮಾಡಿ ಅದು ಪಫ್ ಅಪ್ಪು ಆಗುತ್ತೆ. ಈಗ ಕೊಬ್ಬರಿ ಇರುತ್ತಲ್ಲ ಅದು ಒಂದು 1/3 ಕಪ್ ಹಾಕ್ಕೊಂಡು ಅದೇ ಪ್ಯಾನ್ನಲ್ಲಿ ಅದು ಚೆನ್ನಾಗಿ ಕ್ರಿಸ್ಪಿ ಆಗೋತನಕ ಲೈಟ್ ಬ್ರೌನ್ ಆಗೋತನಕ ರೋಸ್ಟ್ ಮಾಡಿ ಈಗ ನೋಡಿ ಆಗಿದೆ. ಲೋ ಫ್ಲೇಮ್ ಇಟ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನ್ ಬ್ಯಾಡಗಿ ಚಿಲ್ಲಿ ಪೌಡ್ರ್ ಹಾಕಿ ಇನ್ನೂ 2 ಟೇಬಲ್ ಸ್ಪೂನ್ ಹಾಕಿ ಒಟ್ಟಿಗೆ 3 ಟೇಬಲ್ ಸ್ಪೂನ್ ಹಾಕಿದರೆ ಸಾಕು. ಈಗ ಸ್ವಿಚ್ ಆಫ್ ಮಾಡಿಬಿಡಿ. ಹೇಗೂ ಬಿಸಿ ಇರುತ್ತೆ ಪ್ಯಾನು, ಅದರಲ್ಲೇ ಇದು ಫ್ರೈ ಆಗಿಬಿಡುತ್ತೆ. ಇವಾಗ ಇದು ಅರಶಿನ ಪುಡಿ ಹಾಕಿ ಒಂಚೂರು, ಮತ್ತು ಅದಕ್ಕೆ ಹುಣಸೆಹಣ್ಣು ಹಾಕಿ ಒಂದು ಗೋಲಿ ಸೈಜಷ್ಟು, ಮತ್ತು ಕ್ರಷ್ ಮಾಡಿರೋಂಥ ಗಾರ್ಲಿಕ್ ಒಂದು ಸ್ವಲ್ಪ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಾನೊಂದು 25 ಗಾರ್ಲಿಕ್ ಹಾಕಿದ್ದೀನಿ. ಮತ್ತು ರೋಸ್ಟ್ ಮಾಡಿದ್ದೀನಿ ಇದು ಕರ್ಬೇವಿನ ಸೊಪ್ಪು, ಅದು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ಹಾಕಿ, ಮತ್ತು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಚೆನ್ನಾಗಿ ಅದನ್ನು ಅದರಲ್ಲೇ ಸುಮ್ಮನೆ ವಾಮಪ್ ಹಾಕ್ಬಿಡಿ, ವಾಮಪ್ ಮಾಡಬೇಕಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅದು. ಈಗೆಲ್ಲ ಕೂಲ್ ಆದಮೇಲೆ ಇದಕ್ಕೆ ಮಿಕ್ಸಿಗೆ ಹಾಕಿ ಫಸ್ಟ್ ಗುರೆಳ್ಳು ಹಾಕ್ಕೊಳ್ಳಿ. ಯಾಕಂದರೆ ಗುರೆಳ್ಳು ಅದ್ರ ಜೊತೆ ಹಾಕ್ಬಿಟ್ರೆ ಪುಡಿ ಆಗೋದಿಲ್ಲ. ಅದಕ್ಕೆ ರೋಸ್ಟ್ ಇದು ಲಿಡ್ ಕ್ಲೋಸ್ ಮಾಡಿಕೊಂಡು ಕರೆಕ್ಟಾಗಿ ಪೌಡರ್ ಮಾಡ್ಕೊಳ್ಳಿ. ನೋಡಿ ಆಗಿದೆ. ಇವಾಗ ಅದನ್ನು ಒಂದು ಸತಿ ತಿರುಗಿಸ್ಕೊಳ್ಳಿ, ಯಾಕಂದರೆ ಕೆಳಗಡೆ ಉಳಿದೋಗ್ಬಿಟ್ರೆ ಕಷ್ಟ ಆಗುತ್ತೆ ಅದು. ಮತ್ತು ಈಗ ಅದಕ್ಕೆ ನಾವೆಲ್ಲ ಹುರಿದಿರೋ ಇಂಗ್ರೀಡಿಯೆಂಟ್ಸ್ ಇದೆಲ್ಲ, ಕರ್ಬೇವಿನ ಸೊಪ್ಪು, ಕೊಬ್ಬರಿ, ಉಪ್ಪು, ಅದು ಇದು ಎಲ್ಲ ಒಟ್ಟಿಗೆ ಹಾಕ್ಬಿಡಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ. ನೋಡಿ ಇವಾಗ ಪೌಡ್ರ್ ಪರ್ಫೆಕ್ಟಾಗಿ ಕೋರ್ಸ್ ಆಗಿದೆ. ನೋಡಿ ಮೀಡಿಯಮ್ ಕೋರ್ಸಾಗಿ ಆಗಿದೆ. ನೋಡಿದ್ರಲ್ಲ, ಇವಾಗ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದರಲ್ಲೇ ಬೌಲಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಎಮ್ಮಿ ಗುರೆಳ್ಳು ಪೌಡರ್ ರೆಡಿ ಆಗಿದೆ. ಇವಾಗ ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇದನ್ನು ಜೋಳದ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ರಾಗಿ ರೊಟ್ಟಿ ಜೊತೆಗೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ